ನಿನ್ನೆ ರಾಜ್ಯ ಸರ್ಕಾರ ಒಂದು ಆದೇಶವನ್ನು ಹೊರಡಿಸಿದೆ. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಮತ್ತು ಮಾನವ ಸಂಪನ್ಮೂಲ ಅಭಿವೃದ್ಧಿ ಮಂಡಳಿಯಲ್ಲಿ ಆಗಿರುವ ಅವ್ಯವಹಾರದ ತನಿಖೆಯ ಕುರಿತು ಮಾನ್ಯ ಸಿದ್ದರಾಮಯ್ಯನವರು ಸಹಿ ಮಾಡಿದ್ದಾರೆ. ಮಾನ್ಯ ಸಿದ್ದರಾಮಯ್ಯನವರು ಆರ್ಥಿಕ ತಜ್ಞರು, ಅವರು ಸಹಿ ಮಾಡಿ ಮಾನವ ಸಂಪನ್ಮೂಲ ಅಭಿವೃದ್ಧಿಯಲ್ಲಿ 1200 ಕೋಟಿ ರೂಪಾಯಿ ಅವ್ಯವಹಾರ ಆಗಿದೆ, ತನಿಖೆ ಆಗಬೇಕು. ಯಾರು ಸಹಿ ಮಾಡಿದರೆ? ಮಾನ್ಯ ಮುಖ್ಯಮಂತ್ರಿಗಳು. 1200 ಕೋಟಿ ಮಾನವ ಸಂಪನ್ಮೂಲ ಅಭಿವೃದ್ಧಿ ಮಂಡಳಿಗೆ ಹಣ ಎಷ್ಟು ರಿಲೀಸ್ ಆಗಿದೆ? 300 ಕೋಟಿ. ಅವ್ಯವಹಾರ ಎಷ್ಟು? 1200 ಕೋಟಿ. ಸಿದ್ದರಾಮಯ್ಯ ಕೊಡ್ತೀನಿ, ಎಲ್ಲ ಕಾಪಿ ಕೊಡ್ತೀನಿ ಸರ್, ಅದು ನೋಡ್ಬೇಡಿ ದಯವಿಟ್ಟು. ಯಾರು ಕೊಟ್ರಪ್ಪ ಅವೆಲ್ಲ ಸರ್? ದಯವಿಟ್ಟು ಅದು ನೋಡ್ಬೇಡಿ, ಆಮೇಲೆ ಹೇಳ್ತೀನಿ. ಬರೀ ಕಲ್ಯಾಣ ಕರ್ನಾಟಕ ಮಾನವ ಸಂಪನ್ಮೂಲ ಅಭಿವೃದ್ಧಿ ಮಂಡಳಿ ನಾನು ಹೈಲೈಟ್ ಮಾಡಿ ನೀವು ಕೊಡ್ತೀನಿ, ಯಾವ್ದು ಎಷ್ಟೆಷ್ಟು ಹೇಳಿದ್ದಾರೆ ಅಂತ ಹೇಳಿ. ನೀವು ನಂತರ ಕ್ವಶನ್ ಕೇಳ್ಬೋದು ದಯವಿಟ್ಟು. ನಮ್ಮ ಮಾಧ್ಯಮ ಸ್ನೇಹಿತರು ನಮ್ಮ ಇದೆಲ್ಲ ಸ್ವಲ್ಪ ಕೊಟ್ಟು ಕೂಡಲೇ ಪ್ರಾಬ್ಲಮ್ ಆಗ್ಬಿಡುತ್ತೆ. ನಾನು ಯಾಕೆ ಕೊಟ್ಟು ಗೊತ್ತಿಲ್ಲ. ನಾನು ಆಮೇಲೆ